ಕೇಂದ್ರದ ಬಿಜೆಪಿ ಯಾವ ರೀತಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತಂದ ಪ್ರಕಟಣೆ ಮಾಡಿ ನಮ್ಮ ಮಾಧ್ಯಮದ ಮುಂದೆ ಬಜೆಟ್ ಬಗ್ಗೆ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯದ ಎಲ್ಲ ಜನರ ಪರವಾಗಿ ಮಾತನಾಡಿದಾಗ, ಅದನ್ನು ಪ್ರಸ್ತಾಪ ಮಾಡಿದಾಗ ಯಾವುದೇ ರೀತಿಯ ಕಾಳಜಿ ಇರಲಾರ್ದಂಗ, ಯಾವುದೇ ರೀತಿ ಹತ್ರ ಏನು ಈ ಕಡೆ ತಿರುಗಿ ನೋಡಲಾರ್ದಂತ ಒಂದು ಅಧಿಕಾರ ಕೇಂದ್ರದಲ್ಲಿ ಬಿಜೆಪಿದವರು ಮಾಡ್ತಾ ಇದ್ದಾರೆ. ಈಗಿನ ಸಮಯದಲ್ಲಿ ನಾನು ಒಂದು ನಿಮಗೆ ಹೇಳಕ್ ಬಯಸ್ತೀನಿ, ಏನು ನಮ್ಮ ರಾಜ್ಯಕ್ಕೆ ಜಿ ಎಸ್ ಟಿ ಇರ್ಬೋದು, ಇರಿಗೇಷನ್ದಾಗಿರ್ಬೋದು, ಒಂದಾದ್ಮೇಲೆ ಒಂದು ಅನ್ಯಾಯ ಮಾಡ್ಕೋಂತ ಬರಾಕತ್ತಾರ. ಆದರೆ ಈಗ ಎಲೆಕ್ಷನ್ ಬರ್ತೈತಿ ಅಂತಂದ ಮತ್ತೊಮ್ಮೆ ನಮ್ಮ ರಾಜ್ಯಕ್ಕೆ ಬಂದು ಮತಯಾಚನೆ ಮಾಡಕ್ ಹೊಂಟಾರ. ಪ್ರವೃತ್ತಿಯನ್ನ ಕಟ್ಟಬದ್ಧವಾಗಿ ವಿರೋಧ ಮಾಡಬೇಕಾಗ್ತೈತಿ. ಪ್ರಜಾಪ್ರಭುತ್ವದ ಸಮುದಾಯ ಉಳಿವಿಗಾಗಿ 2024 ಲೋಕಸಭಾ ಚುನಾವಣೆ ನಡೀತಾ ಇದೆ. ಒಂದು ಕಡೆ ಬರ ಪರಿಹಾರದ ಬಗ್ಗೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ರೆವಿನ್ಯೂ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡರು ಸಾಹೇಬರು, ಇವರು ಹೋಗಿ ಪ್ರಧಾನ ಮಂತ್ರಿಗಳನ್ನೂ ಭೇಟಿ ಆಗ್ತಾರ. ಪ್ರಧಾನ ಮಂತ್ರಿಗಳು ಹೋಗಿ ಅಮಿತ್ ಶಾ ಅವರಿಗೆ ಮನವಿ ಮಾಡ್ರಿ, ಎನ್ ಡಿ ಆರ್ ಎಫ್ದಾಗ ಹಣ ಬಿಡುಗಡೆ ಮಾಡ್ರಿ ಅಂತಂದ ಅವ್ರ ಕಡೆ ಕಳಿಸ್ತಾರ. ಅಲ್ಲಿ ಹೋಗಿ ಅವ್ರನ್ನೂ ಭೇಟಿ ಆಗ್ತಾರ. ಅದೇ ದಿವಸ ಒಂದೇ ದಿವಸ ಪ್ರಧಾನ ಮಂತ್ರಿಯವ್ರನ್ನ ಭೇಟಿ ಆಗ್ತಾರ, ಮತ್ತು ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಆಗ್ತಾರ. ಅಮಿತ್ ಶಾ ಅವರು ಅವರ ಒಂದು ಮನವಿಗೆ ಕಾಟಾಚಾರಕ್ಕೆ ಸ್ಪಂದನೆ ಮಾಡಿ ನಾವು ಇಂಥ ಒಂದು ಡೇಟಿಗೆ ಮೀಟಿಂಗ್ ಕರಿತೀವಿ ಅಂತಂದು ಹೇಳ್ತಾರ. ಆ ಡೇಟು ಬರ್ತೈತಿ, ಆ ಡೇಟ್ ಪಾಸ್ ಆಗು ಹೋಗ್ತೈತಿ, ಮೀಟಿಂಗ್ ಕರೆಯಂಗೇ ಇಲ್ಲ, ಇಂಥ ನಿರ್ಲಕ್ಷ್ಯ ಮಾಡ್ತಾರ. ಅದಾದ್ಮೇಲೆ ಇನ್ನೂ ಮಜಾ ನೋಡ್ರಿ, ಕೇಂದ್ರದ ಹಣಕಾಸಿನ ಸಚಿವರು ನಮ್ಮ ರಾಜ್ಯಕ್ಕೆ ಬರ್ತಾರ. ಒಂದು ದೊಡ್ಡ ಮೀಡಿಯಾ ಇಂಟರ್ವ್ಯೂದಾಗ ಅವ್ರು ಹೇಳ್ತಾರ, ನಮಗೆ ರಿಪೋರ್ಟ್ ಕೊಡೋದು ಲೇಟ್ ಮಾಡಿದ್ರು ಅಂತಂದು ಹೇಳ್ತಾರ.